ಟೆರೆಟೋಸ್ಪರ್ಮಿ ಅಂದ್ರೆ ಏನು? ಮೂರು ತರದ್ದು ತೆರಾಟೋಸ್ಪರ್ಮಿಯಾ ಇದೆ. ಒಂದು ಮೈಲ್ಡು, ಇನ್ನೊಂದು ಮಾಡ್ರೇಟು, ಇನ್ನೊಂದು ಸಿವಿಯರ್. ಪರ್ಫೆಕ್ಟ್ ಓವಲ್ ಹೆಡ್ಡು, ಒಂದು ಟೇಲು, ಆ ಟೇಲಿಯಲ್ಲಿ ಹೆಡ್ ಮೀಟ್ ಆಗತ್ತೆ, ಸ್ವಲ್ಪ ತಿಕ್ಕಾಗಿರ್ಬೇಕು, ನೆಕ್ಕು ಬಾಡಿ ಕರೆಕ್ಟ್ ಆಗಿರ್ಬೇಕು. ಇದಿದ್ರೆ ಕರೆಕ್ಟ್ ಆಗಿ ಸ್ಟ್ರಕ್ಚರು ಅಂತ. ಕೆಲವು ಸಲ ಓವಲ್ ಇರಲ್ಲ, ರೌಂಡ್ ಇರುತ್ತೆ, ಪಿನ್ ಹೆಡ್ ಇರುತ್ತೆ, ಆಮೇಲೆ ಇಲಾಂಗೇಟೆಡ್ ಹೆಡ್ ಇರುತ್ತೆ, ಎರಡೆರಡು ತಲೆ ಇರುತ್ತೆ, ಎರಡು ಬಾಲ ಇರುತ್ತೆ, ಅರ್ಧ ಬಾಲ ಇರುತ್ತೆ. ಕಾರಣಗಳು ಅಂತ ನೋಡಿದಾಗ ಯಾವೆಲ್ಲ ಕಾರಣಗಳು ಇದಕ್ಕೆ? ಡಯಾಬಿಟೀಸ್ ಒಂದು ದೊಡ್ಡ ಕಾರಣ. ಇನ್ನು ದೇಹಕ್ಕೆ ಯಾವ ರೀತಿಯಾದಂತ ಒಂದು ಅಭ್ಯಂಗ ಇರ್ಬೋದು, ಆ ಥರದ ಏನಾದರೂ ಚಿಕಿತ್ಸೆ ಇದ್ರೆ? ಎರಡು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಪ್ರತಿ ದಿವಸ ವ್ಯಾಯಾಮ ಮಾಡೋದು. ಗಂಡಸರು ಅದು ಒಂದು ಮಾಡಲ್ಲ. ವ್ಯಾಯಾಮ ಅಂದ್ರೆ ಅಟ್ಲೀಸ್ಟ್ ವಾಕಿಂಗ್. ಅತಿ ವ್ಯಾಯಾಮ ಮಾಡಿದ್ರೇನು ಶುಕ್ರ ಉತ್ಪತ್ತಿಗೆ ತೊಂದರೆ ಬರುತ್ತೆ, ಆದ್ರೆ ವ್ಯಾಯಾಮ ಮಾಡದೇ ಇರೋದನ್ನು ಶುಕ್ರ ಉತ್ಪತ್ತಿಗೆ ತೊಂದರೆ ಬರುತ್ತೆ. ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಲ್ ಅಬೌಟ್ ಸೆಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಳೆದ ಕೆಲವು ಸಂಚಿಕೆಗಳಲ್ಲಿ ಮೇಲ್ ಫರ್ಟಿಲಿಟಿ ಅಥವಾ ಪುರುಷರ ಲೈಂಗಿಕ ಸಮಸ್ಯೆಗಳಾದ ಆಲಿಗೋಸ್ಪರ್ಮಿಯಾ, ಆಸ್ತೆನೋಸ್ಪರ್ಮಿಯಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ನಮ್ಮ ದಿನನಿತ್ಯದ ಅಭ್ಯಾಸಗಳು, ಆಹಾರ ವಿಹಾರ, ಜೀವನ ಶೈಲಿ ಇವೆಲ್ಲವೂ ನಮ್ಮ ಲೈಂಗಿಕ ಸ್ವಾಸ್ಥ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇವೆಲ್ಲವನ್ನು ನಾವು ಉತ್ತಮಗೊಳಿಸೋದ್ರ ಮೂಲಕ ನಮ್ಮ ಲೈಂಗಿಕ ಆರೋಗ್ಯವನ್ನು ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಟೆರೆಟೋಸ್ಪರ್ಮಿಯಾ ಅಂದರೆ ಏನು, ಆಯುರ್ವೇದದ ಪ್ರಕಾರ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ, ಇದರ ಲಕ್ಷಣಗಳೇನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸಮರ್ಥ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಆಯುರ್ವೇದದ ಪ್ರಕಾರ ಟೆರೆಟೋಸ್ಪರ್ಮಿಯಾ ಅಂದರೆ ಏನು? ಕೌಂಟ್ ಕಮ್ಮಿ ಇರೋದು ಮಾತಾಡಿದ್ವಿ. ಕೌಂಟ್ ಇದ್ರೇನು ಅದನ್ನ ಮೊಟಿಲಿಟಿ ಇರೋದು ಇಂಪಾರ್ಟೆಂಟು ಅಂತ ಮಾತಾಡಿದ್ವಿ. ಎರಡು ಇದೆ, ಮೂರನೇದು ಇವಾಗ ಸ್ಟ್ರಕ್ಚರ್. ಈ ಸ್ಟ್ರಕ್ಚರು ತುಂಬ ಇಂಪಾರ್ಟೆಂಟು. ಪರ್ಫೆಕ್ಟ್ ಓವಲ್ ಹೆಡ್ಡು, ಒಂದು ಟೇಲು, ಆ ಟೇಲಿಯಲ್ಲಿ ಹೆಡ್ ಮೀಟ್ ಆಗತ್ತೆ, ಸ್ವಲ್ಪ ತಿಕ್ಕಾಗಿರ್ಬೇಕು, ನೆಕ್ಕು ಬಾಡಿ ಕರೆಕ್ಟಾಗಿರ್ಬೇಕು. ಇದು ಇದ್ದಿದ್ರೆ ಕರೆಕ್ಟಾಗಿ ಸ್ಟ್ರಕ್ಚರು ಅಂತ. ಇವಾಗ ಏನಾಗ್ಬಿಡುತ್ತೆ, ಕೆಲವು ಸಲ ಓವಲ್ ಇರಲ್ಲ, ರೌಂಡ್ ಇರುತ್ತೆ, ಪಿನ್ ಹೆಡ್ ಇರುತ್ತೆ, ಆಮೇಲೆ ಇಲಾಂಗೇಟೆಡ್ ಹೆಡ್ ಇರುತ್ತೆ, ಎರಡೆರಡು ತಲೆ ಇರುತ್ತೆ, ಎರಡು ಬಾಲ ಇರುತ್ತೆ, ಅರ್ಧ ಬಾಲ ಇರುತ್ತೆ. ಸೊ ಹೀಗೆ ಸ್ಪರ್ಮ್ ಸ್ಟ್ರಕ್ಚರ್ಸು ಬೇರೆ ಬೇರೆ ಥರದ್ದು ಬರುತ್ತೆ. ಈ ಒಂದು ಲೆವೆಲ್ವರೆಗೂ ಈ ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಸ್ಪರ್ಮ್ಸು ಸ್ಯಾಂಪಲಲ್ಲಿ ಓಕೆ, ಬಟ್ ಅದರದೇ ಜಾಸ್ತಿ ಆದಾಗ ಅದು ಸಮಸ್ಯೆ ಆಗುತ್ತೆ. ಮೂರು ಥರದ್ದು ತೆರಾಟೋಸ್ಪರ್ಮಿಯಾ ಇದೆ. ಒಂದು ಮೈಲ್ಡು, ಇನ್ನೊಂದು ಮಾಡ್ರೇಟು, ಇನ್ನೊಂದು ಸಿವಿಯರು. ಜನ್ರಲ್ ಆಗಿ ತೆರಾಟೋಸ್ಪರ್ಮಿಯಾ ಇರೋ ಪೇಷಂಟಲ್ಲಿ 96%ಗಿಂತ ಜಾಸ್ತಿ ಅಬ್ನಾರ್ಮಲ್ ಸ್ಪರ್ಮ್ಸ್ ಇತ್ತು ಅಂದರೆ ಅವರಲ್ಲಿ ತೆರಾಟೋಸ್ಪರ್ಮಿಯಾ ಅಂತ ಅದರ ಡೆಫಿನಿಷನ್ನು. ಬಟ್ ಇದರಲ್ಲಿ ಮೈಲ್ಡ್ ತೆರಾಟೋಸ್ಪರ್ಮಿಯಾನೂ ಇದೆ. 85-90% ಅಬ್ನಾರ್ಮಲ್ ಸ್ಪರ್ಮ್ಸ್ ಇತ್ತು ಅಂದರೆ ಇದು ಮೈಲ್ಡ್ ತೆರಾಟೋಸ್ಪರ್ಮಿಯಾ ಅಂತ. 90-95% ಇತ್ತು ಅಂದರೆ, ಅಬ್ನಾರ್ಮಲ್ ಇತ್ತು ಅಂದರೆ ಮಾಡ್ರೇಟ್ ತೆರಾಟೋಸ್ಪರ್ಮಿಯಾ ಅಂತ. 95% ಮೇಲೆ ಅಬ್ನಾರ್ಮಲ್ ಆಗಿತ್ತು ಅಂದರೆ ಸಿವಿಯರ್ ತೆರಾಟೋಸ್ಪರ್ಮಿಯಾ ಅಂತ. ಮತ್ತು ಕೆಲವು ಬೇರೆ ಬೇರೆ ಎವಿಡೆನ್ಸಸ್ಸು ಏನೇನು ಹೇಳುತ್ತೆ ಅಂದರೆ 7% ನಾರ್ಮಲ್ ಮಾರ್ಫಾಲಜಿ ಇತ್ತು ಅಂದರೆ ಆ ಕಪಲ್ಲು ಪ್ರೆಗ್ನೆಂಟ್ ಆಗೋದು ನ್ಯಾಚುರಲ್ಲಾಗಿ ಚಾನ್ಸಸ್ಸು ಬರೀ 7%. ಸೊ ಇಮ್ಯಾಜಿನ್, ಯಾರಿಗಾದರೂ ಇವಾಗ 4% ಇತ್ತು ಅಂದರೆ ಸ್ಪರ್ಮ್ಸ್ ಮಾರ್ಫಾಲಜಿ, ಇನ್ನು ಏನೇನು ಸಮಸ್ಯೆಗಳಾಗುತ್ತೆ, ಪ್ರೆಗ್ನೆನ್ಸಿ ರೀಚ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ. ಈ ಒಂದು ನಾರ್ಮಲ್ ಮಾರ್ಫಾಲಜಿ ಸ್ಪರ್ಮ್ಸು ಅಷ್ಟೇ ಇಂಪಾರ್ಟೆಂಟು, ಒಳ್ಳೆ ಮೊಟೈಲ್ ಸ್ಪರ್ಮ್ಸು ಹಾಗೂ ಒಳ್ಳೆ ಕೌಂಟ್ ಇರೋದ್ರಿಂದ. ಸೊ ಈ ಮೂರು ಇಂಪಾರ್ಟೆಂಟು ಒಂದು ಕನ್ಸೆಪ್ಷನ್ ಆಗೋದಕ್ಕೆ.
ನಾರ್ಮಲ್ ಕೌಂಟು, ನಾರ್ಮಲ್ ಮೊಟಿಲಿಟಿ, ನಾರ್ಮಲ್ ಮಾರ್ಫಾಲಜಿ, ಈ ಮೂರು ಕ್ರೈಟೀರಿಯಾ ಮೀಟ್ ಆದರೆ ದ ಪರ್ಸನ್ ಹ್ಯಾಸ್ ಹೆಲ್ತಿ ಸ್ಪರ್ಮ್ಸ್ ಫಾರ್ ಫಿಟ್ ಫಾರ್ ನ್ಯಾಚುರಲ್ ಕನ್ಸೆಪ್ಷನ್. ಈಗ ಒಳ್ಳೆ ಸಕ್ಸಸ್ಫುಲ್ IVF ಮಾಡ್ಕೊಬೇಕು ಅಂದ್ರೂ ನಾರ್ಮಲ್ ಸ್ಪರ್ಮ್ಸು ತುಂಬ ಇಂಪಾರ್ಟೆಂಟ್. ಅಬ್ನಾರ್ಮಾಲಿಟಿ ಕಾರಣಗಳು ಆಗಲೇ ನಾನು ಇಷ್ಟೆಲ್ಲ ಹೇಳಿ ಬಂದಿದ್ದೀನಿ. ಇವಾಗ ಏನೇನೋ ಮೊಟಿಲಿಟಿ ಇಲ್ಲದೆ ಇರೋದಕ್ಕೆ ಕಾರಣನೋ ಅವು ಮಾರ್ಫಾಲಜಿಗೂ ಕಾರಣ. ಸರ್, ಕಾರಣಗಳು ಅಂತ ನೋಡಿದಾಗ ಯಾವೆಲ್ಲ ಕಾರಣಗಳು ಇದಕ್ಕೆ? ಒಂದು, ನಾನು ಲಾಸ್ಟ್ ಟೈಮು ಶುರು ಮಾಡಿದಂಗೆ ವೆರಿಕೋಸ್ ವೇನ್ಸು, ಇನ್ಫೆಕ್ಷನ್ ಏನಾರ ಇತ್ತು ಅಂದರೆ ಅದು ಒಂದು ದೊಡ್ಡ ಕಾರಣ. ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಇದ್ರೂ ಕೂಡ ಇದಾಗತ್ತೆ. ಮತ್ತು ಈ ಕೆಲಸಲಿ ಈ ಸರ್ಜರಿಗಳು ಮಾಡಿಸ್ಕೊಂಬಿಡ್ತಾರೆ. ವೆರಿಕೋಸಿಲ್ ಏನಾರ ಇತ್ತು ಇದಿತ್ತು ಅಂದಾಗ ಅಲ್ಲಿ ಸ್ಟ್ರಕ್ಚರಲ್ ಪ್ರೊಡಕ್ಷನಲ್ಲಿ ಇದಾಗತ್ತೆ. ಟಾಕ್ಸಿನ್ಸು, ರೇಡಿಯೇಷನ್ಸ್ಗೆ ಎಕ್ಸ್ಪೋಷರು, ಆಮೇಲೆ ಇನ್ನೆರಡು ಏನು ಅಂದರೆ ಅಫ್ಕೋರ್ಸ್ ಸ್ಮೋಕಿಂಗು, ಆಲ್ಕೋಹಾಲ್ ಕನ್ಸಂಪ್ಷನು, ಡಯಾಬಿಟೀಸು ಒಂದು ದೊಡ್ಡ ಕಾರಣ. ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಡಯಾಬಿಟೀಸ್ ಇರೋರು, ಈ ಟೆರಾಟೋಸೋಸ್ಪರ್ಮಿಯಾ ಇರೋರು ತುಂಬ ಕಾಮನ್ ಕನೆಕ್ಷನ್ ಇದೆ. ಅಲ್ಲಿ ಎನರ್ಜಿ, ಡಯಾಬಿಟೀಸಲ್ಲಿ ಎನರ್ಜಿ ಲೆವೆಲ್ಸ್ ಚೆನ್ನಾಗಿರಲ್ಲ, ಒಂಥರ ಡಿಸ್ಪ್ಲೇಸ್ಡ್ ಆಗಿರುತ್ತೆ. ಸೊ ಅಲ್ಲಿ ಅಂಥವರಲ್ಲಿ ಟೆರಾಟೋಸೋಸ್ಪರ್ಮಿಯಾ ತುಂಬ ಎಫೆಕ್ಟ್ ಆಗುತ್ತೆ. ಡಯಾಬಿಟೀಸ್ ಒಂದು ದೊಡ್ಡ ಕಾರಣ. ಕೆಲವುಸಲಿ ಡಯಾಬಿಟೀಸ್ ಮೆಡಿಕೇಷನ್ಸ್ ಕೆಲವು ಎಫೆಕ್ಟ್ ಮಾಡ್ತಾಯಿರುತ್ತೆ, ಅದು ಟಾಕ್ಸಿಕ್ ಆಗಿ ಹೋಗ್ತಾಯಿರುತ್ತೆ ಬಾಡಿಯಲ್ಲಿ, ಅದು ಕೂಡ. ಅಂಥ ಪೇಷೆಂಟ್ಸೂ ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟೆಲ್ಲ ತೊಗೊಂಡು ಕನ್ಸೆಪ್ಷನ್ಸ್ ಮಾಡ್ಕೊಂಡಿದ್ದಾರೆ. ಶುಗರು ಹಾಗೂ ಈ ಸ್ಪರ್ಮ್ ಡಿಫೆಕ್ಟ್ಸು ಒಟ್ಟೊಟ್ಟಿಗೆ ಕರೆಕ್ಟ್ ಮಾಡ್ಕೊಂಡು ಹೋಗಿ ಅಂಥವ್ರೂ ಕಂಪ್ಲೀಟಾಗಿ ಕನ್ಸೆಪ್ಷನ್ ಆಗಿದ್ದಾರೆ. ಅಂಥವ್ರಲ್ಲಿ ನಾನು ಆದಷ್ಟು ಈ ನಮ್ಮಲ್ಲಿ ಎಲ್ಲ ಒಳ್ಳೊಳ್ಳೆ ಸ್ವೀಟಾಗಿರೋ ಲೇಹಗಳು ಬರುತ್ತೆ, ವಾಚಿಕರ ಲೇಹಗಳು, ಅದೆಲ್ಲ ಕೊಡೋದು ಕಷ್ಟ ಆಗುತ್ತೆ. ಆದಷ್ಟು ಅವ್ರಿಗೆ ಈ ತುಪ್ಪದ್ದು ನಾನು ಪ್ರಿಪ್ರೇಷನ್ಸ್ ಜಾಸ್ತಿ ಹಾಕ್ತೀನಿ. ಈ ಮೆಡಿಕೇಟೆಡ್ ತುಪ್ಪದ್ದು ಗಿಡಮೂಲಿಕೆಗಳೆಲ್ಲ ಸೇರಿಸ್ಕೊಂಡು ಅದಕ್ಕೆ ಈ ರಸೌಷ್ಧಿಗಳು. ನಾನು ಗೋಲ್ಡ್ ಬಗ್ಗೆ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ, ಒಂದು ಗೋಲ್ಡ್ ಅನ್ನೋದು ಸ್ವರ್ಣಭಸ್ಮದ್ದು ಪ್ರಿಪ್ರೇಷನ್ಸು ನಮ್ಮ ವಾಚಿಕರ ಅಧ್ಯಾಯ ತೆಗೆದ್ರೆ ಅದರಲ್ಲಿ ಎಲ್ಲ ಔಷಧಿಗಳಲ್ಲೆಲ್ಲ ಚಿನ್ನ ಹಾಕಿದ್ದಾನೆ. ಮಕರಧ್ವಜ, ಪೂರ್ಣಚಂದ್ರೋದಯ, ಸಿದ್ಧ ಮಕರಧ್ವಜ, ವಸಂತ ಕುಸುಮಾಕರ, ರತಿವಲ್ಲಭ, ಪಂಚಬಾಣ, ಎಲ್ಲದರಲ್ಲೂ ಅವನು ಏನು ಮಾಡಿದ್ದಾನೆ, ಎಲ್ಲದರಲ್ಲೂ ಗೋಲ್ಡ್. ಈ ಗೋಲ್ಡ್ ಅನ್ನೋದು ಒಂದು ಈ ಸ್ವರ್ಣಭಸ್ಮ ಜೀವನೀಯ, ಆ ಒಂದು ಸ್ಪರ್ಮ್ಸ್ಗೆ ಅದು ಜೀವನ ಕೊಡೋದೇ ಅದು. ಈ ಕೆಲವು ರೀಸೆಂಟಾಗಿ ಒಂದು ರಿಸರ್ಚಲ್ಲಿ ಆ ಸ್ಪರ್ಮ್ಸ್ನೆಲ್ಲ ತಗೊಂಡು ಮೈಕ್ರೋಸ್ಕೋಪ್ಗಳನ್ನ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಇತ್ತು ಅಂತ. ಸೊ ಈ ಸಾಕಷ್ಟು ನಾನು ಈ ಸ್ವರ್ಣಭಸ್ಮದ್ದು ಪ್ರಿಪ್ರೇಷನ್ಸು ಅದರಲ್ಲಿ ಉಪಯೋಗಿಸ್ತೀವಿ ನಾವು ಟು ಇಂಪ್ರೂವ್ ಕ್ವಾಲಿಟಿ. ಅದಕ್ಕೆ ಶುಕ್ರ ಶ್ರುತಿಕರ, ಸೊ ಅದೆಲ್ಲ ನೀಟಾಗಿ ಅದು ಕ್ವಾಲಿಟಿಗಳೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಈ ಮಾರ್ಫಾಲಜಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಾಹಸ ಪಡಲೇಬೇಕು ಪೇಷಂಟು. ಡಯಟಿಂದ ಹಿಡಿದು ಎಲ್ಲ ಲೈಫ್ ಸ್ಟೈಲ್ನೆಲ್ಲ ಕರೆಕ್ಟ್ ಮಾಡ್ಕೊಂಬರಬೇಕು. ನೀವು ಪಾಪ ಲೇಡೀಸ್ ಮಾತ್ರ PCOS ಅದು ಇದು ಇದೆ ಸ್ಟ್ರಿಕ್ಟಾಗಿರಬೇಕು ಅಂದರೆ ಅದಕ್ಕಿಂತ 5 ಪಟ್ಟರಷ್ಟು ಜಾಸ್ತಿ ಮಾಡಬೇಕು ಗಂಡಸರು. ಅವಾಗ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ. ಅದೇ ನನ್ನ ಕ್ಲಿನಿಕಲ್, ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳಿಂದ ಸಾಕಷ್ಟು ಒಳ್ಳೆ ಮಾರ್ಫಾಲಜಿ ಇಂಪ್ರೂವ್ ಆಗೋದಕ್ಕೆ ಔಷಧಿಗಳು ಉಂಟು. ಸರ್, ಗಿಡಮೂಲಿಕೆಗಳಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೋದು. ನಮ್ಮ ಮನೆ ಮದ್ದುಗಳಾಗಿರ್ಬೋದು, ಅವಾಗಿಂದ ನಮ್ಮ ಪುರಾತನ ಕಾಲದಿಂದನೂ ಒಂದು ಆಯುರ್ವೇದ ಪದ್ಧತಿಯಲ್ಲಿ ಎಷ್ಟೋ ವಿಷಯಗಳು ಗೊತ್ತೇ ಇರೋದಿಲ್ಲ, ಕಾಮನ್ ಆಗಿರುತ್ತೆ. ಕೈಗೆ ಇಟ್ಕೋಂತಹ ವಸ್ತುಗಳಿಂದನೇ ಎಷ್ಟೋ ಚಿಕಿತ್ಸೆಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಈ ಎಲ್ಲ ಏನು ನೀವು ಲೈಂಗಿಕ ಸಮಸ್ಯೆಗಳು ಹೇಳಿದ್ರಿ, ಅದರಲ್ಲೂ ಪುರುಷರಿಗೆ ತುಂಬ ನೆಗ್ಲಿಜೆನ್ಸ್ ಇರುತ್ತೆ. ಸೊ ಇವರು ಯಾವ ರೀತಿಯಾದಂತಹ ಗಿಡಮೂಲಿಕೆಗಳಾಗಿರ್ಬೋದು, ಕಷಾಯ ಆಗಿರ್ಬೋದು, ಮನೆಯಲ್ಲಿ ಏನು ಮಾಡ್ಕೋಬಹುದು? ಈಗ ಟೆರಾಟೋಸೋಸ್ಪರ್ಮಿಯಲ್ಲಿ ಕೆಲವು ಒಳ್ಳೊಳ್ಳೆ ಗಿಡಮೂಲಿಕೆಗಳು, ನಾನು ಜನ್ರಲಾಗಿ ಲಿಸ್ಟ್ ಹೇಳ್ಕೊಟ್ಟು ಹೋಗ್ತೀನಿ. ಕೆಲವು ನಾನು ಹಿಂದೆ ಸಂಚಿಕೆ ಹೇಳ್ದಂಗೆ ಅಶ್ವಗಂಧ, ಶತಾವರಿ, ಗೋಕ್ಷುರ, ಕಪಿಕಚ್ಚು, ಇನ್ನೂ ಕೆಲವು ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡೋದು. ಒಂದು ಎಷ್ಟಿಮದು, ಸಾರಿವ ಅಂದರೆ ಸರ್ಸಪರಿ ಇಲ್ಲ ಅಂತ ಕರಿತೀವಿ ನಾವು, ಅದು ಒಂದು ವಿಷಘ್ನ. ಕೆಲವು ಸಲ ಈ ಟಾಕ್ಸಿನ್ಸಿಂದ ತುಂಬ ಎಫೆಕ್ಟ್ ಆಗುತ್ತೆ.
ಸೊ ಅದನ್ನು ಉಪಯೋಗಿಸ್ಕೊಬೋದು. ಪುತ್ರಂಜೀವಕ ಅಂತಲೂ ಒಂದು ಗಿಡಮೂಲಿಕೆ ಬರುತ್ತೆ, ಅದನ್ನು ನಾವು ಉಪಯೋಗಿಸ್ಕೊಬೋದು ಚೆನ್ನಾಗಿ. ಇದ್ರ ಜೊತೆಗೆ ಸಿಂಪಲ್ಲು ಎರಡು ಒಳ್ಳೆ ಇಂಗ್ರೀಡಿಯೆಂಟು ಮನೆಯಲ್ಲಿ ಉಪಯೋಗಿಸ್ಕೊಂಡು ಶುಕ್ರದಾತ ಸಮಸ್ಯೆಗಳನ್ನ ಬರೀ ಯಾವ ಡಾಕ್ಟ್ರು ಬೇಡ ಇದು ಬೇಡ ನಾನು ಸರಿ ಮಾಡಿಸ್ಕೊತೀನಿ ಅಂದರೆ, ಒಂದು ಉದ್ದಿನ ಹಿಟ್ಟು, ಇನ್ನೊಂದು ಗೋಧಿ ಹಿಟ್ಟು, ಎರಡರಲ್ಲಿ ಅಷ್ಟು ಶಕ್ತಿ ಇರುತ್ತೆ. ನೀವು ಒಂದು ಮನೇಲಿ ಇವತ್ತೇ ನೀವು ಟ್ರೈ ಮಾಡ್ತೀರಾ ಅಂದರೆ, ಒಂದು ಎರಡು ಸ್ಪೂನು ಉದ್ದಿನ ಹಿಟ್ಟು ಒಂದು ಸ್ವಲ್ಪ ತುಪ್ಪಕ್ಕೆ ಹಾಕಿ ಹುರಿದ್ಬಿಟ್ಟು ಅದಕ್ಕೆ ಹಾಲು ಹಾಕಿ ಕುಡಿದ್ರೆ ಒಳ್ಳೆ ವೃಷ್ಯ ಅದು ದೇಹಕ್ಕೆ. ಹಾಗೆ ಹಾಗೆ ಗೋಧಿ ಹಿಟ್ಟಲ್ಲೂ ನಾವು ಈ ಪ್ರಯೋಗ ಮಾಡ್ಬೋದು. ಒಂದು ಎರಡು ಮೂರು ಸ್ಪೂನ್ ಗೋಧಿ ಹಿಟ್ಟು ತುಪ್ಪದಲ್ಲಿ ಹಾಕಿ ಹುರಿದು ಅದನ್ನು ಒಂದು ಸ್ವಲ್ಪ ಹಾಲಲ್ಲಿ ಹಾಕಿ ಕುದಿಸಿ ಅದಕ್ಕೆ ಸಕ್ಕರೆ ಹಾಕಿ ಸೇವನೆ ಮಾಡ್ಬೋದು. ಈ ಎರಡು ಹಿಟ್ಟುಗಳಲ್ಲೂ ಆ ಒಂದು ಪುರುಷ ಇದಕ್ಕೆ ಒಳ್ಳೆ ಪೋಷಣೆ ಅಂತ ಒಂದು ಕೊಡುತ್ತೆ ಆಹಾರದಲ್ಲಿ. ಇದ್ರ ಜೊತೆಗೆ ಕೆಲವು ಈ ಹಣ್ಣುಗಳು ತುಂಬ ಹೆಲ್ಪ್ಫುಲ್ಲು. ಔಟ್ ಆಫ್ ದ ಬ್ಲೂ ನಾನು ಒಳ್ಳೆ ಒಂದು ಹಣ್ಣು ಹೇಳ್ತೀನಿ ಅಂದರೆ ತಾಟ್ಲಿಂಗು. ತಾಟ್ಲಿಂಗು ತಾಟ್ಲಿಂಗು ಅದು ಈ ತಮಿಳ್ನಾಡಲ್ಲಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಅದು ಅಲ್ಲಿಂದಾನೆ ನಮ್ಮ ಕರ್ನಾಟಕ ಪ್ರದೇಶಕ್ಕೂ ಬರುತ್ತೆ. ತಾಟ್ಲಿಂಗು ಒಳ್ಳೆ ವೃಷ್ಯ, ತಾಟ್ಲಿಂಗು ಚೆನ್ನಾಗಿ ಸೇವನೆ ಮಾಡೋದು. ಅದೇ ಮಾವಿನ ಹಣ್ಣು ಸೀಸನ್ ಬಂದಿದೆ, ಒಳ್ಳೊಳ್ಳೆ ಮಾವಿನ ಹಣ್ಣು ಸೇವನೆ ಮಾಡೋದು, ಖರ್ಜೂರ ದ್ರಾಕ್ಷಿ ಎಲ್ಲ ಥರದ ನಟ್ಸು, ಸೊ ಇದೆಲ್ಲ ಸೇವನೆ ಮಾಡೋದನ್ನು ಸಾಕಷ್ಟು ತುಂಬ ಉಪಯೋಗ. ಮತ್ತು ಇವೆಲ್ಲವೂ ಒಳಗಿಂದ ಸರಿ ಮಾಡ್ಕೊಳ್ಳೋ ಅಂಥದ್ದು ಆಹಾರ ಇರ್ಬೋದು, ಗಿಡಮೂಲಿಕೆಗಳಿರ್ಬೋದು, ಇವೆಲ್ಲ ಇನ್ನು ದೇಹಕ್ಕೆ ಯಾವ ರೀತಿಯಾದಂಥ ಒಂದು ಅಭ್ಯಂಗ ಇರ್ಬೋದು ಆ ಥರದ್ದೇನಾದರೂ ಚಿಕಿತ್ಸೆ ಇದ್ದರೆ ಅದು ಯಾವ ರೀತಿ ಮಾಡ್ಕೋಬೋದು ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು? ಮನೇಲಿ ಮಾಡ್ಕೊಳ್ಳೋದು ಎರಡು ತುಂಬ ಇಂಪಾರ್ಟೆಂಟು ಅಂದರೆ, ಪ್ರತಿ ದಿವಸ ವ್ಯಾಯಾಮ ಮಾಡೋದು. ಗಂಡಸರು ಅದು ಒಂದು ಮಾಡಲ್ಲ. ವ್ಯಾಯಾಮ ಅಂದರೆ ಅಟ್ಲೀಸ್ಟ್ ವಾಕಿಂಗು. ಅತಿ ವ್ಯಾಯಾಮ ಮಾಡಿದ್ರೇನು ಶುಕ್ರ ಉತ್ಪತ್ತಿಗೆ ತೊಂದರೆ ಬರುತ್ತೆ. ಆದರೆ ವ್ಯಾಯಾಮ ಮಾಡದೇ ಇರೋದೂ ಶುಕ್ರ ಉತ್ಪತ್ತಿಗೆ ತೊಂದರೆ ಬರುತ್ತೆ. ಸೊ ಮಾಡ್ರೇಟ್ ಪ್ರಮಾಣದಲ್ಲಿ ವ್ಯಾಯಾಮ ಮಾಡೋದು, ಸಿಂಪಲ್ಲಾಗಿ ವಾಕಿಂಗು ಒಂದು 7-10,000 ಹೆಜ್ಜೆ ಪ್ರತಿ ದಿವಸ ವಾಕಿಂಗ್ ಮಾಡೋದ್ರಿಂದ ರಕ್ತ ಸಂಚಾಲನೆ ಚೆನ್ನಾಗಾಗುತ್ತೆ, ಶುಕ್ರ ಉತ್ಪತ್ತಿಗೆ ಒಳ್ಳೆ ಚೆನ್ನಾಗಿ ಸಹಾಯ ಆಗುತ್ತೆ. ಸೊ ಅದು ಒಂದು ಮಾಡ್ಕೊಳ್ಳೋದು. ಪ್ಲಸ್ ಇನ್ನೊಂದೇನು ಅಂದರೆ, ಅಭ್ಯಂಗ ಆಚರೇತ್ ನಿತ್ಯಂ, ಮೈಗೆಲ್ಲ ಎಣ್ಣೆ ಹಾಕ್ಕೊಳ್ಳೋದು. ನಾವು ಆ ಸೋಪ್ ಇಟ್ಕೊಂಡು ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ನೀರು ಕೆಳಗಡೆ, ಅದ್ರ ಬದಲು ಫಸ್ಟ್ ಎಣ್ಣೆ ಹಚ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವು ನಮ್ಮ ಆರೋಗ್ಯನೂ ಗಟ್ಟುಮುಟ್ಟಾಗಿ ಇಟ್ಕೊತೀವಿ ನಾವು. ಅದರಿಂದ ಏನಾಗುತ್ತೆ ಅಂದರೆ, ಒಂದು ಸ್ಪರ್ಮ್ ಪ್ರೊಡಕ್ಷನ್ಗೆ ಇಡೀ ದೇಹದಲ್ಲಿ ಇರೋದೆಲ್ಲ ಹಾರ್ಮೋನ್ಸ್ ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡುತ್ತೆ. ಸೊ ಆ ನಾವು ಈ ಮೆಡಿಕೇಟೆಡ್ ಆಯಿಲ್ಸು ಎಲ್ಲ ಕರೆಕ್ಟಾಗಿ ನಾವು ಒಳ್ಳೆ ಗಂಧಯುಕ್ತ ಎಣ್ಣೆಗಳನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದರೆ, ಅದು ಒಂದು ವಾದಿಕರನೇ. ಸೊ ಈ ಥರ ಈ ರೀತಿಯಲ್ಲಿ ನಾವು ಅಭ್ಯಂಗ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸರ್, ನಂದೊಂದು ಕ್ವೆಶ್ಚನ್ ಇದೆ. ಈಗ ಬೈ ಪ್ರೊಫೆಷನ್ ಇವಾಗ ಅವರು ರೇಡಿಯೇಷನ್ಗೆ ಹತ್ತಿರದಲ್ಲಿರುವಂತಹ ಪ್ರೊಫೆಷನ್ ಇದ್ದರೆ, ಅಲ್ಲಿ ವರ್ಕ್ ಮಾಡುವಂಥ ಅಟ್ಮಾಸ್ಫಿಯರ್ ಇದ್ದರೆ, ಅಥವಾ ಈ ಎಲೆಕ್ಟ್ರಾನಿಕ್ ಡಿವೈಸಸ್ನ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರಿ, ಬಟ್ ಅಂಥದ್ದೇ ಒಂದು ಕೆಲಸ ಇದ್ದು ಅವ್ರಿಗೆ ತುಂಬ ಅನಿವಾರ್ಯ ಇರುತ್ತೆ, ಇಂಥವ್ರಿಗೆಲ್ಲ ಬೇರೆ ಆಪ್ಷನ್ನೇ ಇರಲ್ಲ, ಇವ್ರಿಗೆ ಏನು ಹೇಳ್ತೀರಾ, ಏನು ಸಜೆಸ್ಟ್ ಮಾಡ್ತೀರಾ? ನೋಡಿ, ಇಂಥವ್ರಿಗೆ ಅದೇ ನಾನು ಇಬ್ಬರು ಆರ್ಮಿ ಅವ್ರದ್ದು ಎಕ್ಸಾಂಪಲ್ ಕೊಟ್ಟೆ ನಾನು. ಅವರು ಈ ಸ್ಯಾಟಲೈಟ್ ಇರೋಕ್ಕೆ ಅದರಲ್ಲೇ ಅವರು ಕೆಲಸ ಮಾಡ್ತಾ ಇದ್ದಿದ್ದು, ರೇಡಿಯೇಷನ್ಗೆ ಎಕ್ಸ್ಪೋಜರ್ ಇರ್ತಾ ಇತ್ತು ಅವ್ರಿಗೆ. ಸೊ ಅವರಲ್ಲಿ ಸಿವಿಯರ್ ಕೌಂಟು ಕಮ್ಮಿ, ಮೊಟಿಲಿಟಿನೂ ಕಮ್ಮಿ, ಸ್ಟ್ರಕ್ಚರು ಕಮ್ಮಿ ಇತ್ತು. ಅವ್ರಿಗೆ ಪಾಪ ನಾನು ಏನು ಹೇಳೋಕ್ಕಾಗತ್ತೆ ಹೇಳಿ, ಅವ್ರ ಸುಪೀರಿಯರ್ಸು ಅರ್ಥ ಮಾಡ್ಕೊಬೇಕು. ಅದು ಒಂದು ಸಿಸ್ಟಮ್ಮು, ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಬೇಕು. ಯಂಗ್ಸ್ಟರ್ಸು ಇನ್ನೂ ಮದುವೆ ಆಗದೇ ಇರೋರು ಅಥವಾ ಮದುವೆ ಆಗಿದೆ ಇನ್ನೂ ಮಕ್ಕಳಾಗದೇ ಇರೋರಿಗೆ ಅಂಥ ಏರಿಯಾದಲ್ಲಿ ಪೋಸ್ಟಿಂಗ್ಸ್ ಕೊಡಬಾರ್ದು. ಅಟ್ಲೀಸ್ಟ್ ಕೊಡ್ತೀರಾ ಅಂದರೆ ಒಂದು ಸೇಫ್ಟಿ ಎಕ್ವಿಪ್ಮೆಂಟ್ ಏನಾರೋ ಒಂದು ಕೊಡಬೇಕಾಗತ್ತೆ. ಯಾಕಂದರೆ ಅದರಿಂದ ಆಬ್ವಿಯಸ್ ಎಫೆಕ್ಟ್ ಇರೋವಾಗ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡದೆ ಪಾಪ ಅವ್ರನ್ನ ಅಲ್ಲಿ ಕೂರಿಸೋದು, ಐ ಡೋಂಟ್ ಥಿಂಕ್ ಸೊ. ಇಟ್ ಇಸ್ ಜಸ್ಟ್ ಟ್ರೈಂಗ್ ಟು ಸ್ನ್ಯಾಚ್ ಅವೇ ದ ರೈಟ್ಸ್.
ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಒಂದು ಕಾಳಜಿ ತಗೊಳ್ಳೋದಾಗಲಿ ಅವೇರ್ನೆಸ್ ಆಗಲಿ ಇರೋದಿಲ್ಲ. ಅಂದರೆ ಈ ಪುರುಷರು ದೈಹಿಕವಾಗಿರ್ಬೋದು, ಅದರಲ್ಲೂ ಲೈಂಗಿಕ ಸ್ವಾಸ್ಥ್ಯ ಅಂತ ಬಂದರೆ ಅವರು ಕೇರೇ ಮಾಡೋದಿಲ್ಲ. ನಾವೆಲ್ಲ ನಾರ್ಮಲ್ ಆಗಿದ್ದೀವಿ ಅನ್ನೋ ಒಂದು ಮೈಂಡ್ ಸೆಟ್ಟೇ ಇಟ್ಕೊಂಡಿರ್ತಾರೆ. ಸೇಫ್ಟಿ ಮೆಷರ್ಸ್ ಅಂತ ಬಂದಾಗ ಜಸ್ಟ್ ಒಂದು ಕಾಮನ್ ವಿಷಯಗಳ ಬಗ್ಗೆ ಮಾತ್ರ ತಗೊಳ್ತಾರೆ ಹೊರತು ಎಲ್ಲ ರೀತಿಯಿಂದನೂ ಯೋಚನೆ ಮಾಡೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಮೇಡಮ್, ಇದು ರೇಡಿಯೇಷನ್ ಬಗ್ಗೆ ಬಿಟ್ಬಿಡಿ, ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಎಷ್ಟು ಗಂಟಸು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ? ಅವರು ಒಂದು ನೀವು ನ್ಯೂ ಹಾಕೋ ನ್ಯೂಸ್ ಪೇಪರ್ ಓದೋದಲ್ಲಿ ಅಲ್ಲಿ ಇಂಕು, ಆ ಇಂಕ್ ಮ್ಯಾನುಫ್ಯಾಕ್ಚರಿಂಗು, ನೀವು ಹಾಕೊಳ್ಳೋ ಶರ್ಟು, ಪ್ಯಾಂಟು, ಬಟ್ಟೆ, ಅದಕ್ಕೆ ಬಿಡೋ ಕಲರು, ಅದರಲ್ಲಿ ಮಾಡೋ ಪ್ರಾಡಕ್ಟ್ಸಲ್ಲಿ ಕಲರ್ ಹೋಗೋದು, ಎಲ್ಲದರಲ್ಲೂ ಪಾಪ ಈ ಗಂಡಸರು ವರ್ಕ್ ಮಾಡ್ತಾಯಿದ್ದಾರಲ್ಲಿ ಎಲ್ಲ ಎಫೆಕ್ಟ್ ಆಗುತ್ತೆ. ನಾಟ್ ಓನ್ಲಿ ದಟ್, ಕ್ಯಾನ್ಸರ್ ಲೆವೆಲ್ ಕೂಡ ತುಂಬ ಎಫೆಕ್ಟ್ ಆಗ್ತದೆ ಈ ನಡುವೆ. ಇನ್ನು ಜೆನೆಟಿಕ್ಸ್ ಕೂಡ ಜನ್ರೇಷನ್ ಟು ಜನ್ರೇಷನ್ ಅದು ಬರುತ್ತೆ. ಮಗಂಗ್ ಇವಾಗ ತಂದೆ ಸ್ಮೋಕ್ ಮಾಡ್ತಾ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಇದ್ದರೆ ಅವರಲ್ಲಿ ಏನಾದರೂ ತೊಂದರೆ ಇದೆ ಅದು ಮಗಂಗೂ ಬರುತ್ತೆ, ಮೊಮ್ಮಗಂಗೂ ಬರುತ್ತೆ ಅಂತ ಹೇಳಿದ್ರಿ. ಈಗ ನಾನು ಎಲ್ಲ ಸರಿ ಇದ್ದೀನಿ, ನನ್ನ ಆಹಾರ ಶೈಲಿ ಸರಿಯಾಗಿದೆ, ಜೀವನ ಶೈಲಿ ಸರಿಯಾಗಿದೆ, ನನಗೆ ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲ, ಆದರೂ ಕೂಡ ಜೆನೆಟಿಕ್ಸಿಂದ ಈ ಥರದ್ದು ಏನೋ ಒಂದು ಡಿಫೆಕ್ಟ್ಸ್ ಇದೆ ಅಂತ ಅನ್ನೋರಿಗೆ ಯಾವ ರೀತಿ ಪರಿಹಾರ ಸೂಚಿಸ್ತೀರ? ಅಂಥವ್ರಿಗೆ ನಮ್ಮ ಆಯುರ್ವೇದದಲ್ಲಿ ಶೋಧನಾ ಚಿಕಿತ್ಸೆ ತುಂಬ ಹೆಲ್ಪ್ಫುಲ್. ಪಂಚಕರ್ಮ ಅನ್ನೋದು ಒಂದು, ಪಂಚಕರ್ಮ ಏನು ಮಾಡುತ್ತೆ ಅಂದರೆ ನಿಮ್ಮ ದೇಹನ ಒಂದು ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗುತ್ತೆ. ಪಂಚಕರ್ಮದಿಂದ ನಿಮ್ಮಲ್ಲಿ ಇರೋ ದೋಷಗಳನ್ನೆಲ್ಲ ತೆಗೆದು ಹೊರಗೆ ಹಾಕ್ಬಿಡ್ಬೋದು. ಅವಾಗಿಂದ ಒಂದು ಹೆಲ್ತಿ ಸ್ಟೇಟ್ ಆಫ್ ಎ ಬಾಡಿ ರೀಚ್ ಮಾಡ್ತೀರ. ಪಂಚಕರ್ಮ ಕರೆಕ್ಟಾಗಿ ಮಾಡಿಸ್ಕೊಂಡಿದ್ದ ನಂತರ ಆ ಟೈಮ್ ಕನ್ಸೆಪ್ಷನ್ ಪ್ರಯತ್ನ ಪಡಿ. ನಾವು ಕನ್ಸೆಪ್ಷನ್ ಮಾಡೋ ಕಪಲ್ಸ್ಗೂ ನಮ್ಮ ಗ್ರಂಥಗಳೆಲ್ಲ ಫಸ್ಟ್ ಹೇಳತ್ತೆ, ಶೋಧನೆ ಮಾಡ್ಕೊಡಿ, ಗಂಡ ಹೆಂಡತಿ ಇಬ್ಬರು ದೋಷಗಳೇನಾರು ಇದ್ದರೆ ಕಿತ್ತು ಬಿಸಾಕಿ, ದೋಷಗಳಲ್ಲೆಲ್ಲ ಕಂಪ್ಲೀಟಾಗಿ ದೇಹದಿಂದ ಬಂದಿದ್ದ ಮೇಲೆ ಆಮೇಲೆ ಮಕ್ಕಳು ಮಾಡೋದಕ್ಕೆ ಟ್ರೈ ಮಾಡಿ, ಅಲ್ಲಿಂದ ಒಳ್ಳೆ ಸಂತಾನ ಪಡಿತೀರಾ. ಸರ್, ಟೆರೆಟೋಸ್ಪಮಿಯಾ ಅಂದರೆ ಏನು ಅಂತ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಟೆರೆಟೋಸ್ಪಮಿಯಾ ಅಂದ್ರೇನು, ಪುರುಷರ ಲೈಂಗಿಕ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾದಂತಹ ಮುತುವರ್ಜಿ ಅಥವಾ ಜಾಗೃತೆಯನ್ನು ವಹಿಸಬೇಕು, ನಮ್ಮ ಆಹಾರ ಶೈಲಿ ಹೇಗಿರಬೇಕು, ಜೀವನ ಶೈಲಿ ಹೇಗಿರಬೇಕು, ಈ ಆಯುರ್ವೇದ ಚಿಕಿತ್ಸೆ ಜೊತೆಗೆ ನಾವೇ ಮನೆಯಲ್ಲಿ ಯಾವ ರೀತಿ ನಮ್ಮನ್ನು ನಾವು ಕಾಳಜಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಸಂಚಿಕೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. Watch our latest videos.